ನಮಸ್ಕಾರ ಫ್ರೆಂಡ್, ನೀವು ನೋಡ್ತಾ ಇದ್ರ ಮಣಿಮಲೆ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್. ಫರಿಟನ ಅವ್ರದ್ದು ಈ ನಾಟಕದ ವಿಡಿಯೋ ಪೂರಾ ನೋಡೋಕ್ಕಿಂತ ಮೊದಲು ನಮ್ದು ಇನ್ನೊಂದು ಚಾನಲ್ ಇದೆ, ಐ ಬಟನ್ ಅಲ್ಲಿ ಕೊಟ್ಟಿರ್ತೀನಿ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ. ಅದರ ಹೆಸರಿದೆ ಟೆಕ್ನಿಕಲ್ ಮಣಿಮೌಲ್ಯ, ಟೆಕ್ನಿಕಲ್ ಮಣಿಮೌಲ್ಯ ಅಂತ ಅದರ ಹೆಸರಿದೆ. ದಯವಿಟ್ಟು ಅದಕ್ಕೂ ಹೋಗಿ ನೀವು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡ್ತಾ ಇರಿ, ದೈವ ದಾರಿ ಬಿಡಿಸಿದೆ. ಆರತಿ, ಏ ಆರತಿ, ಎಲ್ಲಿ ಹೋಗಿದ್ರಿ ನೀವು? ಹೋಗ್ಬೇಕಾದ್ರೆ ಹೇಳಿ, ಆದ್ರೂ ಹೋಗ್ಬಾರ್ದ? ಆರತಿ, ಬರುವುದೊಂದೇ ಮಾನವನ ಪ್ರಜ್ಞೆಗೆ ನಿಲುಕಿದೆ ಹೊರತು ಹೋಗುವುದು ಮಾತ್ರ ಯಾರ ಕೈಗೂ ಸಿಕ್ಕಿಲ್ಲ. ಅದು ಹೋಗೇ ಬಿಡೋದು, ಯಾರಿಗೂ ಹೇಳಿ ಹೋಗೋದು. ತಾಯಿಯ ಗರ್ಭದಲ್ಲಿ ಬೆಳೆಯುವ ಪಿಂಡ ಗಂಡಾಗಲಿ ಹೆಣ್ಣಾಗಲಿ 9 ತಿಂಗಳ ಮೇಲೆ ಹೊರಗೆ ಬಂದೇ ಬರುತ್ತದೆ ಎಂದು ಮಾನವನ ತಿಳುವಳಿಕೆ. ಆದರೂ ಜೀವಕ್ಕೆ ದೇಹ ಬೇಸರವಾದಾಗ ಅದು ಯಾರಿಗೂ ಹೇಳದು, ಹೇಳದೆ ಹೋಗಿಯೇ ಬಿಡುವುದು. ಆರತಿ, ಈ ಮೊದಲು ನಾನು ಎಂದಾದರೂ ಸೆರೆ ಕುಡಿದಿದ್ದನ್ನು ನೀನು ನೋಡಿದೀಯಾ? ಹಾಗಾದರೆ ಹೊರ ಪ್ರಪಂಚವನ್ನರಿಯದೆ ಪರಪುರುಷನ ಸಹವಾಸದಲ್ಲಿರದೆ ಕೇವಲ ಅಡುಗೆ ಮನೆಗೆ ಮೀಸಲಾದವಳಿಗೆ ಹೇಗೆ ಅರ್ಥವಾಯಿತು ಇದೇ ಸೆರೆ ವಾಸನೆ ಅಂತ? ಹಾಗಾದರೆ ಈ ಮೊದಲು ನೀನು ಯಾವಾದರೂ ಸೆರೆ ಕುಡಿದವನ ಸಹವಾಸ ಮಾಡಿರಲೇಬೇಕು. ನನಗೆ ಮನೆ, ಸಂಸಾರ, ಅತ್ತೆ ಹಾಗೂ ನಿಮ್ಮ ಸೇವೆ ಮಾಡುವುದನ್ನು ಬಿಟ್ಟರೆ ಬೇರೆ ಯಾವುದನ್ನು ಅರಿತಿಲ್ರಿ. ನಾನು ಅರಿತವಳಲ್ಲ, ನೀನು ಎಲ್ಲವನ್ನು ಅನುಭವಿಸಿದವಳು. ಮುಚ್ಚಬಳಿ ಹುಟ್ಟಿದ ಮಗುವನ್ನು ಕಾಡಿನೊಳಗಿಟ್ಟು ಬೆಳೆಸಿದರೆ ಅದು ಕೂಡ ಪಶುವಿನಂತೆ ವರ್ತಿಸುತ್ತದೆಯೇ ಹೊರತು ನಾಡಿನೊಳಗಿಟ್ಟು ಬೆಳೆಸಿದ ಪ್ರಪಂಚದ ಪರಿಸರವನ್ನರಿತ ಮಾನವನಂತಲ್ಲ. ಮನೆಗೆ ಮೀಸಲಾದ ಹೆಣ್ಣು ಹೊರ ಪ್ರಪಂಚದ ಹೊಲಸು ವಾಸನೆ ಅರಿಯಬೇಕಾದರೆ ಅದನ್ನು ನೀನು ಪರಪುರುಷನಿಂದ ಅನುಭವಿಸಿರಲೇಬೇಕು. ಏನೇನು ಮಾತಾಡ್ತಿದ್ರಲ್ಲ ನೀವು, ಆಡ್ತಿರೋ ಮಾತು, ನಡೆದುಕೊಳ್ಳೋ ರೀತಿ ನೋಡಿದ್ರೆ ಚಿಕ್ಕ ಮಕ್ಕಳಿಗೂ ಅರ್ಥ ಆಗುತ್ತೆ ನೀವು ಸರಿ ಕೊಡ್ದು ಬಂದಿದ್ದೀರಾ ಅಂತ. ಚಿಕ್ಕವಳಿದ್ದಾಗ್ಲಿಂದ ಇದೇ ಮನೇಲಿ ಹುಟ್ಟು ಬೆಳೆದಿದ್ದೇನೆ. ನಿಮ್ಮ ಗುಣ ಏನು ಅಂತ ನನಗೆ ಗೊತ್ತಿಲ್ವೇ? ಆದ್ರೆ ಏನು ಅರಿಯಲಾರ್ದ ಪಶು ಅಂತ ತಿಳ್ಕೊಂಡಿದ್ದೀರಾ ನನ್ನನ್ನ? ಏನಂದೆ? ನನಗೆ ಎಲ್ಲ ಉತ್ತರ ಕೊಡ್ತೇನೆ. ಮರ್ಯಾದೆ ಬಿಟ್ಟವರು ಅಮ್ಮ. ಅದು ಅದು ಸುಂದರ ಸಾಕದಂತಿದ್ದ ಈ ನಮ್ಮನೆಗೆ ಈ ನಮ್ಮ ಆನಂದವು ಕಂಡು ಆ ದುರ್ವಿಧಿಗೆ ಸಹಿಸೋದಿಕ್ಕಾಗ್ಲಿಲ್ಲ ಅಂತ ಕಾಣುತ್ತೆ. ಅಂತೆ ಆ ದುರ್ವಿಧಿ ಮಗನ ರೂಪದಲ್ಲಿ ಈ ಮನೆಗೆ ಪ್ರವೇಶಿಸುತ್ತೇನೋ? ಅಮ್ಮ, ಅಪ್ಪ, ಮಾತಿಗೊಮ್ಮೆ ಮಾತೃ ದೇವೋಭವ, ಕೈ ಹಿಡಿದ ಮನತಿ ಈ ದೇವತೆ ಅಂತ ಹೇಳ್ತಾ ಇದೆಯಲ್ಲ, ಇನ್ನು ಅಂತ ದೇವತೆ ಮೇಲೆ ಕೈ ಮಾಡ್ತಾ ಇದೆಯಲ್ಲ, ಇದನ್ನು ಯಾರನ್ನಾದ್ರೂ ನೋಡಿ ಕಲ್ತಿಯೋ ಇಲ್ಲ ನಿನ್ನ ಸ್ವಂತ ಬುದ್ಧಿಯಿಂದ ಕಲ್ತಿಯೋ? ಅಮ್ಮ, ಮಗು ಜನಿಸುವುದಕ್ಕೆ ತಂದೆ ತಾಯಿ ಹೇಗೆ ಕಾರಣರು, ಹಾಗೆ ಹೊರ ಪ್ರಪಂಚದ ಹೊಸ ಅನುಭವ ಪಡೆಯಲು ಅನುಭವಿಸಿದ ಗೆಳೆಯರು ಹಾಗೂ ಮನಸ್ಸಿನ ಸ್ವಾಪೇಕ್ಷೆ ಎರಡೂ ಕೂಡಿರಲೇಬೇಕು. ನಾನು ಈ ಮೊದಲು ಅನುಭವಿಸುವ ಸುಖಕ್ಕೂ ಈಗ ಅನುಭವಿಸುವ ಸುಖಕ್ಕೂ ಭೂಮಿ ಆಕಾಶದಷ್ಟು ಅಂತರ. ನನ್ನ ಮಗ ಬುದ್ಧಿವಂತ ಅಂತ ನಾನು ಎಷ್ಟು ಹೆಮ್ಮೆ ಪಡ್ತಾ ಇದ್ದೇನೆ ಅವಿನಾಶ್. ಯಾಕಪ್ಪ
ಯಾಕಪ್ಪ ನೀನ್ ಈ ರೀತಿ ಆದ್ರೆ ನಿನ್ನ ಸುಂದರ ಸಂಸಾರವನ್ನು ನಿನ್ನ ಕೈಯಾರೆ ಹಾಳು ಮಾಡ್ಕೊಳ್ತಾ ಇದೆಯಲ್ಲೋ. ಅವನಾಶ್ ಬರದ ಬರಹ ತಪ್ಪಾದ್ರೆ ತಿದ್ದಿ ಬರೀಬಹುದು, ಆದ್ರೆ ಬದುಕು ತಪ್ಪಾದ್ರೆ ತಿದ್ದಿ ಬರೆಯೋದಕ್ಕೆ ಒಮ್ಮೆ ನಿನ್ನ ಫೋನ್ ಕೇಳಿದ್ದು ನಾನೇಕೆ ಹೇಗಾದೆ ಅಂತ. ಅಮ್ಮ ಜಗತ್ತಿನಲ್ಲಿ ಯಾರು ಮಾಡುವವರು ಅಂತ ಯೇಸು ಕ್ರಿಸ್ತನು ಮನರಾನಂದಕ್ಕಾಗಿ ಮದ್ಯಪಾನ ಮಾಡುವುದು ತಪ್ಪೆ? ಮದ್ಯಪಾನ ಮಾಡುವ ಬುದ್ಧಿವಂತರು ಎಷ್ಟಿಲ್ಲ ಈ ಸಮಾಜದಲ್ಲಿ ಕೇಳ್ರಿ. ಬುದ್ಧಿವಂತರು ಯಾರು ಇಂಥ ದುಶ್ಚಟಕ್ಕೆ ಬಲಿಯಾಗೋದಿಲ್ವಪ್ಪ? ನನ್ನ ಮಗ ಬುದ್ಧಿವಂತ ಅಂತ ನಾನು ತಿಳಿದುಕೊಂಡಿದ್ದೆ. ಅಮ್ಮ ಆಗು ಹೋಗುವುದು ಎಲ್ಲ ದೈವಾಧೀನ, ಅದನ್ನು ತಡೆದು ನಿಲ್ಲಿಸುವ ಶಕ್ತಿ ಮಾನವನಿಗಿದ್ದಾರೆ. ಆ ಮಹಾದೇವ ಅನ್ನೋ ಶಬ್ದಕ್ಕೆ ಬೆಲೆ ಇರುತ್ತಿರಲಿಲ್ಲ, ದೈವ ಅನ್ನೋ ಶಕ್ತಿಗೆ ನೆಲೆಯೇ ಇರುತ್ತಿರಲಿಲ್ಲ. ಅರಿಯದೆ ಎಡವಿದ್ರೆ ತಪ್ಪಲ್ಲ, ಆದ್ರೆ ಮುಂದೆ ಹಾಳಾಗುತ್ತೇನೆ ಅಂತ ಗೊತ್ತಿದ್ದು ಎಡವಿದ್ರೆ ಅದಕ್ಕೆ ದೇವರು ದೈವ ಯಾರು ಹೊಣೆಯಲ್ಲಪ್ಪ, ಯಾರು ಹೊಣೆಯಲ್ಲ. ಅಮ್ಮ ನಾನ್ ಮಾಡೋ ಈ ಕೆಲಸದಿಂದ ನಮ್ಮ ಮನೆ ಹಾಳಾಗುದಿಲ್ಲ. ಮನೆ ಹಾಳಾದ್ರೆ ಬಿದ್ದು ದುರಾತ್ಮನ ಆಗ್ಬೇಡಪ್ಪ, ದುರಾತ್ಮನ ಆಗ್ಬೇಡ. ಅಮ್ಮ ಮಾನವನ ಮನಃಶಾಂತಿಗೆ ಸಮಾನವಾದ ತಪಸ್ಸಿಲ್ಲ, ಸಂತೋಷಕ್ಕೆ ಸಮಾನವಾದ ಬೇರ್ಯಾವ ಸುಖವಿಲ್ಲ. ನನಗೆ ಸುಖ ಶಾಂತಿ ನೀಡಿದ ಈ ಸುರಾದಿಯ ಕೈ ಬಿಡುವುದು ಮಾತ್ರ ನನಗೆ ಸಾಧ್ಯ. ಇದು ನನ್ನ ಸರ್ವಸ್ವ. ಈ ಮನೆ ಸುಸಂಸ್ಕೃತ ತುಂಬಿದ ಮನೆ, ನಿಮ್ಮ ತಾತ ಮುತ್ತಾತ ಅಂದ್ರೆ ಯಾರು ಇಂಥ ದುಸ್ಥಿತಿಗೆ ಬರ ಸುರಾದೇವಿಯ ಮುಂದೆ ನಿನ್ನ ತತ್ವದ ಮಾತುಗಳೆಲ್ಲ ಸತ್ತ ಹೆಣಕ್ಕೆ ಸಿಂಗರಿಸಿ ಅತ್ತು ಕರೆದಂತೆ. ನಿಜ ನನ್ನ ಜೀವನಕ್ಕೆ ಹೊತ್ತತ್ತಿಗೂ ಬೇಕಾಗುವ ಮತ್ತೆರಡು ಔಷಧಿ ಸತ್ತರು ಬಿಡಬಾರದೆಂದು ಕೈಗೆತ್ತಿಕೊಂಡಿರುವ ಈ ಬಾಟ್ಲಿ ಮೊದಲು ಖಾಲಿ ಹೊರದೆ ಆಮೇಲೆ ಮುಂದುವರಿಸುವೆ ಅಂತ ನಿನ್ನ ಪುರಾಣ. ನಾನು ಸುಖ ಸಂತೋಷದಿಂದ ಇರುವುದು ನಿನಗೆ ಇಷ್ಟ ಇಲ್ಲವೇ? ನೀನೇ ನನ್ನ ಸರ್ವಸಂಕನ, ನನ್ನ ಸಂಪತ್ತು ಐಶ್ವರ್ಯ ಅಂದ್ರೆ ನೀನೇನಪ್ಪ? ನೀನ್ ಯಾವತ್ತು ನಗನಗುತ್ತ ಸಂತೋಷವಾಗಿರ್ಬೇಕು ಅನ್ನೋದಕ್ಕೆ ಸತ್ವಾಗ್ರೆ ಮಾತನ್ನು ಹೇಳ್ತಾ ಇದ್ದೀಯಾ? ಹಾಗಾದ್ರೆ ನಮ್ಮ ತಲೆ ಮೇಲೆ ಆಣಿಟ್ಟು ಹೇಳಿ ನೋಡುವಂತ.
ಹಾಗಾದ್ರೆ ಆ ಟ್ರೆಜರಿ ಬೀಗದ ಕೈ ಕೊಡು ಮತ್ತೆ ಯಾಕಪ್ಪ ಸಂಕೋಚ ಆಣಿಟ್ಟು ಹೇಳಿದ್ದೀಯ ಅಮ್ಮ ನಿಜವಾಗಿಯೂ ನೀ ನನ್ನ ಮೇಲೆ ಇಟ್ಟುವ ಪ್ರೀತಿ ಅಪಾರ ಅಮ್ಮ ಅಪ್ಪ ನನಗೆ ಸುಖ ಸಂತೋಷ ಸಿಗೋ ಸುರಲೋಕಕ್ಕೆ ಶರಣ ಮಾಡಿ